ಪವರ್ ವಾರ್ ಏನಿದು ಯಾಕೆ ಗೊತ್ತಾ ಕರ್ನಾಟಕದ ಈ ಬಾರಿಯ ಚುನಾವಣೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ ಹೈ ವೋಲ್ಟೇಜ್ ಚುನಾವಣೆ ಆಗ್ತಾ ಇದೆ ಕರ್ನಾಟಕದ ಈ ಬಾರಿಯ ವಿಧಾನಸಭಾ ಚುನಾವಣೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳು ಕೂಡ ಸಿಕ್ಕಾಪಟ್ಟೆ ಚುನಾವಣಾ ಕಾವನ್ನ ಪಡ್ಕೊಳ್ತಾ ಇದ್ದಾವೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಯಾರು ಕೂಡ ನಿರೀಕ್ಷೆ ಮಾಡದಂತ ಬದಲಾವಣೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ ಚುನಾವಣೆ ಇರುವಂತ ಹಿನ್ನೆಲೆ ಒಂದಷ್ಟು ಜನ ಇದ್ದಂತ ಪಕ್ಷಗಳನ್ನು ಬಿಟ್ಟು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದ್ದಾರೆ ಪಕ್ಷಾಂತರ ಪರ್ವ ಆಗಿದೆ ಒಂದಷ್ಟು ಪಕ್ಷಗಳಿಗೆ ಯಾರ ವಿರುದ್ಧ ಯಾರನ್ನ ನಿಲ್ಲಿಸಬೇಕು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಹಾಗಾದ್ರೆ ಇಲ್ಲಿದೆ ಮೇಜರ್ ಬ್ರೇಕಿಂಗ್ ಪಾಯಿಂಟ್ಸ್ ಕಾಂಗ್ರೆಸ್ ಇವತ್ತು ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡ್ತು ಯಾವ ಆಧಾರದ ಮೇಲೆ ಈ ಕಾಂಗ್ರೆಸ್ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅಳದು ತೂಗಿ ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆ ಮಾಡ್ತಲ್ಲ ಇದರ ವಿಶೇಷತೆ ಏನು ಒಂದೇ ಬ್ರೇಕಿಂಗ್ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ ಪವರ್ ವಾರ್ ನಲ್ಲಿ ಇನ್ನು 1 ಗಂಟೆಗಳ ಕಾಲ ಸಾಕಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ ನಿಮಗೆ ಕಾಂಗ್ರೆಸ್ ಅಳದು ತೂಗಿ ಕಾಂಗ್ರೆಸ್ ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಹಾಕೊಂಡಿತ್ತು ಮೂರನೇ ಪಟ್ಟಿಯಲ್ಲಿ 43 ಅಭ್ಯರ್ಥಿಗಳಿಗೆ ಕೈ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಇದು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಟಜಿಗಳನ್ನು ಹಾಕೊಂಡು ಮೂರನೇ ಪಟ್ಟಿಯನ್ನ ರಿಲೀಸ್ ಮಾಡಿರೋದು ಮೂರನೇ ಪಟ್ಟಿಯಲ್ಲಿ 16 ಹೊಸ ಮುಖಗಳಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕಿರೋದು ಇಲ್ಲಿ ಬಹಳ ವಿಶೇಷ ನಾವು ಇದನ್ನ ಗಮನಿಸ್ತಾ ಹೋಗಬಹುದು ಬಿಜೆಪಿಯನ್ನ ತೊರೆದು ಕೈ ಹಿಡಿದಂತ ಸವದಿಗೆ ಅಥಣಿ ಟಿಕೆಟ್ ಸಿಕ್ಕಿದೆ ಇಲ್ಲಿ ಅಳದು ತೂಗಿ ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆ ಮಾಡಿದೆ ಅಥಣಿ ಟಿಕೆಟ್ ಗೋಸ್ಕರ ಅವರೇ ಲಕ್ಷ್ಮಣ ಸವದಿ ಅವರು ಸಾಕಷ್ಟು ಹೋರಾಟವನ್ನ ನಡೆಸಿದ್ರು ಮೂರನೇ ಪಟ್ಟಿಯಲ್ಲಿ 43 ಅಭ್ಯರ್ಥಿಗಳಿಗೆ ಕೈ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಅಂತೂ ಇಂತೂ ಲಕ್ಷ್ಮಣ ಸವದಿ ಅವರಿಗೆ ಅಥಣಿ ಟಿಕೆಟ್ ಸಿಕ್ಕಿದೆ ಮೂರನೇ ಪಟ್ಟಿಯಲ್ಲಿ 16 ಹೊಸ ಮುಖಗಳಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕಿರೋದು ಇಲ್ಲಿ ಬಹಳ ವಿಶೇಷ ಬಿಜೆಪಿ ವಿರುದ್ಧ ಸಿಡಿದೆದ್ದು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದಂತ ಲಕ್ಷ್ಮಣ ಸವದಿಗೆ ಅಥಣಿಯ ಟಿಕೆಟ್ ಲಭಿಸಿದೆ ನಿಜಕ್ಕೂ ಕೂಡ ಕಾಂಗ್ರೆಸ್ ನಕ್ಕೆ ಸೇರಬೇಕು ಅಂತಲ್ಲ ಪಕ್ಷ ಬಿಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ ಆದರೆ ನನಗೆ ಅವಮಾನ ಆಗಿದೆ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು ಅವರ ಆಸೆಯಂತೆ ಅವರ ನಿರೀಕ್ಷೆಯಂತೆ ಕಾಂಗ್ರೆಸ್ ಪಕ್ಷ ಅಥಣಿಯ ಟಿಕೆಟ್ ಅನ್ನು ಲಕ್ಷ್ಮಣ್ ಸವದಿಗೆ ನೀಡಿದೆ ಮಹೇಶ್ ಕುಮಟಳ್ಳಿ ವಿರುದ್ಧ ಬಿಜೆಪಿಯ ಮಹೇಶ್ ಕುಮಟಳ್ಳಿ ವಿರುದ್ಧ ಲಕ್ಷ್ಮಣ್ ಸವದಿ ಅವರು ಅಥಣಿಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡು ಯಾವುದೇ ಪಕ್ಷ ಆದರೂ ಅಷ್ಟೇ ಸುಮ್ಮನೆ ಯಾರ್ಯಾರಿಗೋ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ ಯಾರ್ಯಾರಿಗೋ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಳದು ತೂಗಿ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಏನಾದರೂ ಮಾಡಿ ರಾಜ್ಯದಲ್ಲಿ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಪಣ ತೊಟ್ಟು ನಿಂತುಕೊಂಡಿದೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಲೆಕ್ಕಾಚಾರಗಳನ್ನು ಹಾಕೊಂಡು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಯಾರ ವಿರುದ್ಧ ಯಾರನ್ನು ನಿಲ್ಲಿಸಬೇಕು ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಯಾವ ಅಭ್ಯರ್ಥಿಯನ್ನು ಹಾಕಿದೆ ನಾವು ಯಾವ ಅಭ್ಯರ್ಥಿಯನ್ನು ಹಾಕಬೇಕು ಈ ರೀತಿಯಾದಂತಹ ಸಾಕಷ್ಟು ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ಪಕ್ಷ ಹಾಕೊಂಡಿತ್ತು ಅದೇ ರೀತಿ ಮೂರನೇ ಪಟ್ಟಿಯಲ್ಲಿ 43 ಅಭ್ಯರ್ಥಿಗಳ ಹೆಸರನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ ಸಾಕಷ್ಟು ಕುತೂಹಲ ಇದೆ ಯಾಕೆ ಅಂದರೆ ಇನ್ನೂ ಒಂದಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಸೊ ಈ ಬಾರಿ ಹಲವರಿಗೆ ಲಕ್ಕು ಹಲವರಿಗೆ ಲಕ್ಕಿಲ್ಲ ಅಂತ ಹೇಳ್ಬೋದು ಯಾರು ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಓಕೆ ನಮಗೂ ಸಿಗಬಹುದು ಅಂತ ಅಂದ್ಕೊಂಡಿದ್ದವ್ರಿಗೆ ಟಿಕೆಟ್ ಸಿಕ್ಕಿದೆ 43 ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರೋದು ಇದರಲ್ಲಿ 16 ಹೊಸ ಮುಖಗಳಿರುವಂಥದ್ದು ವಿಶೇಷ ಬಿಜೆಪಿಯಲ್ಲಿ ಒಂದಷ್ಟು ಜನ ಹೊಸ ಮುಖಗಳಿಗೆ ಮಣೆಯನ್ನು ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಏ ನಾವೇನ್ರಿ ಕಡಿಮೆ ನಾವು ಒಂದಷ್ಟು ಜನ ಹೊಸಬರಿಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆ ರಿಸ್ಕ್ ಅನ್ನು ತೆಗೆದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಅಂತಾನೂ ಹೇಳಬಹುದು ಮೂರನೇ ಪಟ್ಟಿಯಲ್ಲಿ 43 ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದೆ ಅದರಲ್ಲಿ ಲಕ್ಷ್ಮಣ ಸವದಿ ಅವರ ಹೆಸರು ಕೂಡ ಇದೆ ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಗಮನಿಸ್ತಾ ಇದ್ದೀರಿ ಮೂರನೇ ಪಟ್ಟಿಯಲ್ಲಿ ಯಾರ್ಯಾರಿಗೆಲ್ಲ ಟಿಕೆಟ್ ಇದೆ ಅಂತ ಹೇಳಿ ಶಿವಮೊಗ್ಗ ಗ್ರಾಮಾಂತರ ಶ್ರೀನಿವಾಸ್ ಕರಿಯಣ್ಣ ಜಿ ಬಿ ಮಾಲ್ತೇಶ್ ಶಿಕಾರಿಪುರ ವಿಜೇಂದ್ರ ಅವರ ವಿರುದ್ಧ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಜಿ ಬಿ ಮಾಲ್ತೇಶ್ ಅವರು ಸೊ ಹೀಗೆ ಸಾಕಷ್ಟು ಅಳದು ತೂಗಿ ಲೆಕ್ಕಾಚಾರಗಳನ್ನು ಹಾಕೊಂಡು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡಿದೆ